ಇನ್ನು ಆನ್ಲೈನ್ ಬುಕಿಂಗ್ ಮೇಲೆ ಫ್ರೀ ಬಸ್ನ ಎಫೆಕ್ಟ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗುವ ಬಸ್ನಲ್ಲಿ ಕೇವಲ 2 ಸೀಟ್ ಅಷ್ಟೇ ಬುಕಿಂಗ್ ಆಗಿದೆ. 39 ಸೀಟ್ನ ಪೈಕಿ ಕೇವಲ 2 ಸೀಟ್ ಅಷ್ಟೇ ಭರ್ತಿ. ಫ್ರೀ ಬಸ್ ಬೆನ್ನಲ್ಲೇ ರಿಸರ್ವೇಷನ್ ಕೂಡ ಇಳಿಮುಖವಾಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಮೇಲೆ ಫ್ರೀ ಬಸ್ನ ಎಫೆಕ್ಟ್ ತಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲಿಂದ ಧರ್ಮಸ್ಥಳ ಹೋಗೋದಕ್ಕೂ ಕೂಡ ಫ್ರೀ. ಹಾಗಾಗಿ ಮಹಿಳೆಯರು ಯಥೇಚ್ಛವಾಗಿ ಈಗ ಧರ್ಮಸ್ಥಳ ಮಂಗಳೂರು ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಅದರ ಎಫೆಕ್ಟ್ ಅನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮಹಿಳೆಯರು ದಿಲ್ ಖುಷಿ ಆಗಿದ್ದಾರೆ, ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಮಾಡಿಸುವಂತವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಸದ್ಯ ನಾನು ಮೆಜೆಸ್ಟಿಕ್ನ ರಿಸರ್ವೇಷನ್ ಕೌಂಟರ್ ಬಳಿ ಇದ್ದೇನೆ. ಈಗಾಗಲೇ ಉಚಿತ ಪ್ರಯಾಣಕ್ಕೆ ಅವಕಾಶ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂಥವರ ಪ್ರಯಾಣಿಕರ ಪೈಕಿ, ಅದರಲ್ಲಿ ಕೂಡ ರಿಸರ್ವೇಷನ್ ಮಾಡಿ ಹೋಗುವಂಥವರ ಪ್ರಯಾಣಿಕರ ಪೈಕಿ ಗಣನೀಯವಾಗಿ ಇಳಿಮುಖ ಆಗಿದೆ. ಸೊ ಇದೀಗ ನೀವೇನು ನೋಡ್ತಾ ಇದ್ರಿ, ಇದು 39 ಸೀಟ್ ಕೆಪಾಸಿಟಿ ಇರುವಂತಹ ರಾಜಹಂಸ ಬಸ್ಸು. ಇದು ರಾತ್ರಿ 8ವರೆಗೆ ಬೆಂಗಳೂರಿನ KSRTC ಬಸ್ ನಿಲ್ದಾಣದಿಂದ ಧರ್ಮಸ್ಥಳಕ್ಕೆ ಹೊರಡಬೇಕಾದಂತಹ ಬಸ್ನ ವಿವರ ಇದು. ಸೊ ಇಲ್ಲಿ ಕೇವಲ 14 ಮತ್ತು 15 ಈ 2 ಸೀಟ್ಗಳು ಮಾತ್ರ ಈಗಾಗಲೇ ಬುಕ್ ಆಗಿದ್ದಾವೆ. ಉಳಿದಂತೆಲ್ಲವೂ ಕೂಡ ಈಗ ಯಾವುದು ಕೂಡ ರಿಸರ್ವ್ ಆಗಿಲ್ಲ. ಸೊ MLA ಕೋಟದಡಿಯಲ್ಲಿ 5 ಸೀಟ್ಗಳು ಬ್ಲಾಕ್ ಮಾಡಿರ್ತಾರೆ, ಜೊತೆಗೆ 11, 12 ಏನಿದೆ ಅದು ಲೇಡೀಸ್ ಕೋಟದಲ್ಲಿ ಬ್ಲಾಕ್ ಮಾಡಿರ್ತಾರೆ. ಸೊ ಆ ಎಲ್ಲ 7 ಸೀಟ್ಗಳಿಗೂ ಕೂಡ ರಿಸರ್ವ್ ಆಗಿಲ್ಲ. ರಿಸರ್ವ್ ಆಗಿರುವಂಥದ್ದು ಕೇವಲ 14 ಮತ್ತು 15. ಸೊ ಹೀಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸೊ ಬಹುತೇಕ ಜನ ರಿಸರ್ವೇಷನ್ ಮಾಡಿ ಏನು ಹೋಗ್ತಾ ಇದ್ರು ಅವರೆಲ್ಲರೂ ಕೂಡ ಇದೀಗ ಬಸ್ಗಳಲ್ಲಿ ಫ್ರೀ ಟಿಕೆಟ್ನ ಆಧಾರದ ಮೇಲೆ ಶೂನ್ಯ ದರದ ಟಿಕೆಟನ್ನು ಪಡೆದು ಇದೀಗ ಆ ಒಂದು ಭಾಗಗಳಿಗೆ ತೆರಳ್ತಾ ಇದ್ದಾರೆ. ಸೊ ಈಗಾಗಲೇ ರಿಸರ್ವೇಷನ್ ಕೌಂಟರಲ್ಲಿ ಒಬ್ಬರು ಸಿಬ್ಬಂದಿ ಇದ್ದಾರೆ, ಮಾತನಾಡ್ಸೋಣ. ಮೇಡಮ್, ಈಗ ರಿಸರ್ವೇಷನ್ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗಿದೆಯಾ ನಿನ್ನೆಯಿಂದ ಹೇಗೆ? ಹೌದು, ಅಂದರೆ ರಾಜಹಂಸ ಗಾಡಿಗೆ ಬುಕ್ ಮಾಡೋರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆರ್ಡಿನರಿ ಬಂದವರೆಲ್ಲ ಆಲ್ಮೋಸ್ಟ್ ಆರ್ಡಿನರಿ ಬಸ್ಸೇ ಕೇಳ್ತಿದ್ದಾರೆ. ಈಗ ದೂರ ಕಡೆಯಲ್ಲಿ ಹೋಗೋರೆಲ್ಲ ಆರ್ಡಿನರಿ ಬಸ್ಸೇ ಜಾಸ್ತಿ ಕೇಳ್ತಿದ್ದಾರೆ. ನಾರ್ಮಲ್ ಆಗಿ ಫುಲ್ ಆಗ್ತಾ ಇತ್ತು ಮೇಡಮ್? ಆರ್ಡಿನರಿ ಎಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಈಗ ರಾಜಹಂಸ ಮತ್ತೆ ಸ್ಲೀಪರ್ ಗಾಡಿ, ಓಲೋ ಗಾಡಿಗಳಿಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ, ಈಗ ನಿನ್ನೆಯಿಂದ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಮೇಡಮ್, ರಿಸರ್ವೇಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಸಂಖ್ಯೆ ಕಡಿಮೆ ಇದೆಯಾ ಹಿಂಗೆ ಅಂತ? ಹಾಂ, ಇಲ್ಲ, ರಿಸರ್ವೇಷನ್ ಇನ್ನೂ ತುಂಬ ಜನ ಏನು ಬರ್ತಾ ಇಲ್ಲ. ಎನ್ಕ್ವೈರಿ ಬರೋರು ಜಾಸ್ತಿ ಜನ ಇದ್ದಾರೆ, ಬಂದವರೆಲ್ಲ ಎನ್ಕ್ವೈರಿ ಕೇಳ್ಕೊಂಡು ಹೋಗ್ತಿದ್ದಾರೆ. ಬೆಳಿಗ್ಗೆಯಿಂದ ಒಂದೆರಡು ಮೂರು ಜನ ಅಷ್ಟೇ ಬಂದು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ, ತುಂಬ ಜನ ಏನು ಬಂದಿಲ್ಲ. ಅಂದರೆ ಸಹಜವಾಗಿ ಫ್ರೀ ಬಸ್ ಟಿಕೆಟ್ ಇರೋದ್ರಿಂದ ರೆಡ್ ಬಸ್ಗೆ ಹೋಗ್ತಾ ಇದ್ದಾರೆ. ಹೌದು ಹೌದು. ಸಹಜವಾಗಿ ಈ ಒಂದು ರಿಸರ್ವೇಷನ್ ಕೌಂಟರ್ಗೆ ಬಂದು ಒಂದಿಷ್ಟು ಪ್ರಯಾಣಿಕರು ಕೂಡ ವಿಚಾರಣೆ ನಡೆಸ್ತಾರೆ, ಆದರೆ ಅದರ ದರ ಜೊತೆಗೆ ಒಂದಿಷ್ಟು ಲೆಕ್ಕಾಚಾರದ ಮೇಲೆಗೆ ಇಲ್ಲಿ ಕೇಳಿಕೊಂಡು ನಂತರ ಮತ್ತೆ ರೆಡ್ ಬಸ್ಗಳ ಮೂಲಕವಾಗಿಯೇ ಪ್ರಯಾಣ ಮಾಡುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸ್ಲೀಪರ್ಗಳು, ಅಂಬಾರಿ ಜೊತೆಗೆ ಒಂದಿಷ್ಟು ರಾಜಹಂಸ ಬಸ್ಗಳಲ್ಲಿ ಕೂಡ ಪ್ರಯಾಣಿಕರ ಸಂಖ್ಯೆ ಒಂದು ತಕ್ಕ ಮಟ್ಟಿಗೆ ಇರ್ತಾ ಇತ್ತು. ಆದರೆ ನಿನ್ನೆಯಿಂದ ಶುರುವಾದಂತಹ ಈ ಒಂದು ಶೂನ್ಯ ದರದ ಟಿಕೆಟನ್ನು ಪಡೆದೇ ಪ್ರಯಾಣ ಮಾಡುವಂಥವರ ಸಂಖ್ಯೆ ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ರಿಸರ್ವೇಷನ್ ಮಾಡಿಸುವಂಥವರ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಇಳಿಮುಖ ಕಂಡಿದೆ. ಕ್ಯಾಮರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.